ಒಂದು ಕಾಡಲ್ಲಿ ಹ್ಯಾರಿ ಎಂಬುವ ಒಂದು ನರಿ ಇತ್ತು. ಅದು ತುಂಬಾನೇ ಕುತಂತ್ರ ಉಳ್ಳ ನರಿಯಾಗಿತ್ತು. ಅದು ದಿನ ಪೂರ್ತಿ ಏನು ಕೆಲ್ಸಾನೇ ಮಾಡ್ತಿರ್ಲಿಲ್ಲ. ದಿನ ಒಂದ್ ಮರದ ಕೆಳಗಡೆ ಮಲ್ಕೊಂಡು ಕಾಡಿನ ರಾಜ ಆಗ್ಬೇಕು ಅಂತ ಕನಸು ಕಾಣ್ತಾ ಇರುತ್ತೆ. ಅದರ ಉಲ್ಟಾ ಸೀದಾ ಅರ್ಕತೆಗಳಿಂದ ಕಾಡಿನಲ್ಲಿರುವ ಜಂತುಗಳೆಲ್ಲ ತುಂಬಾ ಕಷ್ಟ ಪಡ್ತಿದ್ವು. ತುಂಬಾ ಸಲ ಕಾಡಿನ ರಾಜ ಆದ ಬಿಲಿಯಂ ಅದಕ್ಕೆ ವಾರ್ನಿಂಗ್ ಕೊಟ್ಟಿರ್ತಾನೆ, ಆದ್ರೆ ಇದು ಅವನ ಮಾತು ಕೇಳೋ ಪರಿಸ್ಥಿತಿ ಅಲ್ಲಿಲ್ಲ. ಹ್ಯಾರಿ ನರಿ ಯಾವಾಗ್ಲೂ ಬೇರೆ ಜಂತುಗಳು ಬೇಟೆ ಆಡಿದ ಆಹಾರವನ್ನು ಕಳ್ತನ ಮಾಡ್ಕೊಂಡು ತಿನ್ಬಿಡ್ತಿತ್ತು, ಮತ್ತೆ ಅದಕ್ಕಿಂತ ದುರ್ಬಲವಾದ ಜಂತುಗಳ ಹತ್ರದ ಆಹಾರ ಕಿತ್ಕೊಂಡ್ಬಿಡ್ತಿತ್ತು. ಒಂದಿನ ಏನಾಯ್ತಂದ್ರೆ ಹ್ಯಾರಿ ನರಿ ಮರದ ಕೆಳಗಡೆ ರೆಸ್ಟ್ ತಗೋತಾ ಇತ್ತು. ಆಗದು ನೋಡುತ್ತೆ ಎಲ್ಲಾ ಜಂತುಗಳು ಕೂಡಿ ಎಲ್ಲೋ ಹೋಗ್ತಾ ಇರುತ್ತವೆ. ಹ್ಯಾರಿ ನರಿ ಅವ್ರು ಎಲ್ಲಾರು ಹೋಗ್ತಾ ಇರೋದನ್ನ ತುಂಬಾ ಗಮನಿಸಿ ನೋಡುತ್ತೆ. ಅದೇ ಸಮಯದಲ್ಲಿ ಮಿಂಕು ಪಕ್ಷಿ ಅದೇ ಮರದ ಮೇಲೆ ಕೂತ್ಕೊಂಡು ಮುಖಕ್ಕೆ ಮೇಕಪ್ ಹಾಕೋತಾ ಇತ್ತು. ಹ್ಯಾರಿ ನರಿ ಮಿಂಕು ಪಕ್ಷಿ ಹತ್ರ ಹೇಳುತ್ತೆ, ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾರೆ. ಮಿಂಕು ಪಕ್ಷಿ ಹ್ಯಾರಿ ನರಿ ಹೇಳಿದನ್ನು ಕೇಳಿ ಮುಖ ಸಿಂಡ್ರಿಸ್ಕೊಂಡು ಈಗನ್ನುತ್ತೆ, ನಿನ್ಗೇನಾಯ್ತು, ಅವ್ರೆಲ್ಲಾದ್ರೂ ಹೋಗ್ತಾರೆ? ಹ್ಯಾರಿ ನರಿ ಕುತಂತ್ರದಿಂದ ನಗ್ತಾ ಹೀಗನ್ನುತ್ತೆ, ನಿನಗಂತೂ ಬೇಜಾರಾಗೋಯ್ತಲ್ವಾ, ನಾನು ಇದೇ ಕಾಡ್ನವನಲ್ವಾ, ಅದಕ್ಕೇನೆ ನಾನು ಕೇಳಿದ್ದು. ನನಗ್ ಗೊತ್ತು ಈ ಕಾಡಿನ ಮೇಲೆ ನಿನ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ನಾನ್ ಸಿಕ್ಕಿದ್ರೆ ನನ್ನ ತಿನ್ಬಿಡ್ತೀಯಾ? ನಿನ್ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ, ಈ ಕಾಡಿನ ರಾಜ ಅದ ಬಿಲಿಯಂ ಸಿಂಹ ಎಲ್ಲಾ ಜಂತುಗಳಿಗೂ ಟ್ರೀಟ್ ಕೊಡ್ತಿದ್ದಾನೆ. ಅಲ್ಲಿ ವಿಧ ವಿಧವಾದ ಆಹಾರಗಳು ಮಾಡಿದ್ದಾರೆ. ನಾನು ಅಲ್ಲಿಗೆ ಹೋಗ್ತಾ ಇದೀನಿ. ಪಾರ್ಟಿನಾ? ಯಾವ ವಿಷಯಕ್ಕೆ ಪಾರ್ಟಿ? ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ಗೆ ಇವತ್ತು ಬರ್ತ್ಡೇ. ಮಿಂಕುವಿನ ಮಾತನ್ನು ಕೇಳಿ ಹ್ಯಾರಿ ನರಿ ಕೋಪದಿಂದ ಹೇಳುತ್ತೆ, ವಿಲಿಯಂ ಸಿಂಹದ್ದು ದೊಡ್ಡ ತಪ್ಪಿದು, ಕಾಡಿನೆಲ್ಲ ಪ್ರಾಣಿಗಳನ್ನ ಅವನ್ ಕರ್ದಿಯಾನೆ, ಆದ್ರೆ ನನ್ನನ್ ಕರೀಲಿಲ್ಲ. ಯಾಕೆ ನನ್ನನ್ ಕರೀಲಿಲ್ಲ? ಮೊದಲು ನೀನ್ ಅದಕ್ಕೆ ಲಾಯಕ್ ಇದೆಯಾ ಅಂತ ನೋಡ್ಕೊ, ಅವಾಗ ನಿನ್ಗೆ ಇನ್ವಿಟೇಷನ್ ಕೊಡಕ್ಕೆ. ನೀನು ಎಲ್ಲರ ಆಹಾರವನ್ನು ಕಳ್ತನ ಮಾಡ್ತೀಯ, ಮತ್ತೆ ನಿನ್ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಅಲ್ಲಿಗೆ ಬಂದ್ಬಿಡ್ಬೇಡ. ನನಗಂತೂ ರಾಜನ್ ಮೇಲೆ ಕೋಪ ಬಂದಿದೆ. ನಾನ್ ರಾಜ ಆದ ನಂತರ ಈ ರೂಲ್ಸ್ ಅನ್ನೆಲ್ಲ ಚೇಂಜ್ ಮಾಡ್ಬಿಡ್ತೀನಿ. ಹ್ಯಾರಿ ನರಿಯ ಮಾತನ್ನು ಕೇಳಿ ಮಿಂಕು ನಗ್ನಗ್ತಾ ಹೀಗಂತ ಹೇಳುತ್ತೆ, ನೀನು ರಾಜ ಆಗ್ತೀಯ, ಕನ್ಸ್ ಕಾಣೋದನ್ನ ಬಿಡು, ಕಾಡಿನ ರಾಜ ಸಿಂಹನೇ ಆಗ್ತಾನೆ. ಈ ಜನ್ಮದಲ್ಲಿ ನೀನು ಯಾವಾಗ್ಲೂ ರಾಜ ಆಗಲ್ಲ, ನಾನು ಹೋಗ್ತಾ ಇದೀನಿ, ನಂಗೆ ಹಸ್ವಾಗ್ತಿದೆ ಹಂಗಂತ ಹೇಳಿ ಮಿಂಕು ಪಕ್ಷಿ ಅಲ್ಲಿಂದ ಹೋಗುತ್ತೆ. ಹ್ಯಾರಿ ನರಿ ಕೋಪದಿಂದ ಹಲ್ ಕಚ್ಚುತ್ತೆ. ಆದ್ರೆ ಏನು, ವಿಧ ವಿಧವಾದ ಆಹಾರ ಇರುತ್ತೆ ಅಂತ ಮಾತ್ ಕೇಳಿದ ತಕ್ಷಣ ಬಾಯಿ ಊರೋಗ್ಬಿಡುತ್ತೆ. ಕರಿದೇ ಇದ್ರು ನರಿ ಬಿಲಿಯಂನ ಫಂಕ್ಷನ್ಗೆ ಹೋಗ್ಬಿಡುತ್ತೆ. ಬಿಲಿಯಂ ಸಿಂಹ ಅವನನ್ನ ನೋಡಿದ ತಕ್ಷಣ ಅವನು ತುಂಬಾನೇ ಕೋಪಗೊಳ್ತಾನೆ, ಆದ್ರೆ ಆ ಕೋಪವನ್ನು ಮುಚ್ಚಿಟ್ಕೊಂಡು ಹೀಗಂತಾನೆ, ನೋಡು ಈ ಪಾರ್ಟಿಗೆ ನಾನೇನನ್ ಕರೀಲಿಲ್ಲ, ಮತ್ತೆ ಆದ್ರೆ ನೀನು ಬಂದಾಗೋಗಿದೆ, ಹಾಗಾಗಿ ತಿಂಡಿ ತಿನ್ಕೊಂಡೋಗು. ಹ್ಯಾರಿ ನರಿ ಬಾಯಿ ಮುಚ್ಕೊಂಡು ತಿನ್ನೋದಕ್ ಕುತ್ಕೊಳ್ಳುತ್ತೆ. ಆಗ ಅದರ ದೃಷ್ಟಿ ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ ಮೇಲೆ ಬೀಳುತ್ತೆ. ಅವನು ಬಂಗಾರದ ಬಳೆಯಲ್ಲಿ ಆಟ ಆಡ್ತಾ ಇದ್ದ. ಬಂಗಾರದ ಬಳೆಯನ್ನು ನೋಡಿ ನರಿಯ ಬಾಯಲ್ಲಿ ನೀರ್ ಬರುತ್ತೆ, ಮತ್ತೆ ಮನಸ್ಸಲ್ಲಿ ಹೀಗ ಅನ್ಕೋತಾನೆ, ನಾನು ಈ ಬಂಗಾರದ ಕಡ್ಗನ ಕದ್ಕೊಂಡ್ರೆ ನಂಗೆ ತುಂಬಾ ದುಡ್ಡು ಮಾಡಬಹುದು. ನರಿ ಎಡ್ವರ್ಡ್ ಬಳಿ ಹೋಗಿ ಎಡ್ವರ್ಡ್ ಹತ್ರ ಅದು ಹೀಗನ್ನುತ್ತೆ, ಈ ಬಂಗಾರದ ಕಡ್ಗ ಅಂತೂ ಚೆನ್ನಾಗಿದೆ, ನಾನ್ ನೋಡ್ಬೋದು ಒಮ್ಮೆ. ಎಡ್ವರ್ಡ್ ಆ ಬಂಗಾರದ ಬಳೆಯನ್ನು ನರಿ ಕೈಗೆ ಕೊಡುತ್ತೆ. ಅದನ್ನ ತಗೊಂಡು ಹ್ಯಾರಿ ನರಿ ಹೀಗಂತ ಅನ್ನುತ್ತೆ, ನಿನ್ನ ಅಪ್ಪ ನಿನ್ನ ಕರೀತಿದ್ದಾರೆ. ಆದ್ರೆ ಎಡ್ವರ್ಡ್ ನರಿಯ ಮಾತನ್ನು ಕೇಳ್ಕೊಂಡು ಅಲ್ಲಿಂದ ಅವ್ರ ಅಪ್ಪ ಹತ್ರ ಹೋಗುತ್ತೆ. ಆಗ ಹ್ಯಾರಿ ನರಿ ಅದೇ ಚಾನ್ಸ್ ಅಂತ ಅಲ್ಲಿಂದ ಓಡೋಗ್ಬಿಡುತ್ತೆ. ಎಡ್ವರ್ಡ್ ಅವ್ರ ಅಪ್ಪ ಹತ್ರ ಬರ್ತಾನೆ, ಅಪ್ಪ ನೀವ್ ನನ್ನ ಕರೆದ್ರ, ಹ್ಯಾರಿ ಅಂಕಲ್ ಹೇಳಿದ್ರು ನೀನನ್ನ ಕರಿತಿದ್ಯಂತೆ. ಹ್ಯಾರಿ ನರಿಯ ಹೆಸರು ಹೇಳಿದ ತಕ್ಷಣ ಸಿಂಹ ಶಾಕ್ ಆಗಿ ಈಗಂತಾನೆ, ಅರೆ ನಿನ್ನ ಬಂಗಾರದ ಕಡ್ಗ ಎಲ್ಲೋಗಿದೆ? ಅದಂತೂ ಹ್ಯಾರಿ ಅಂಕಲ್ ಹತ್ರ ಇದೆ. ಅವನ ಮಗನಾದ ಎಡ್ವರ್ಡ್ ಹೇಳಿದ್ದನ್ನು ಕೇಳಿ ಬಿಲಿಯಂಗೆ ಎಲ್ಲಾನು ಸರಿಯಾಗಿ ಅರ್ಥ ಆಗ್ಬಿಡುತ್ತೆ.
ಅವನು ಅರ್ಥ ಮಾಡ್ಕೋತಾನೆ ಅವನ ಮಗನನ್ನು ಚೆನ್ನಾಗಿ ಮಾರಿಸಿ ಆ ನರಿ ಇಲ್ಲಿಂದ ಹೊರಡೋಗ್ಬಿಟ್ಟಿದೆ ಅಂತ. ರಾಜ ತುಂಬಾನೇ ಕೋಪಗೊಳ್ತಾನೆ. ಆಮೇಲೆ ಅವರ ಸಿಪಾಯಿಗಳನ್ನು ಕರೆದು ಹೀಗಂತಾನೆ, ನನ್ನ ಮಗನನ್ನ ಮೋಸ ಮಾಡಿ ಓಡಿದಾನವನು, ಹೋಗಿ ಅವನನ್ನ ಜೀವಂತ ಅಥವಾ ಸತ್ತಾಗೆ ತಗೊಂಡ್ಬನ್ನಿ. ಇನ್ನೊಂದ್ ಕಡೆ ನರಿ ತುಂಬಾ ಖುಷಿಯಿಂದ ಈ ಬಂಗಾರದ ಬಳೆಯನ್ನು ನೋಡ್ತಾ ತುಂಬಾನೇ ಸಂತೋಷ ಪಡ್ತಿರುತ್ತೆ. ಆಗ ಅದರ ದೃಷ್ಟಿ ಮಿಂಕು ಪಕ್ಷಿ ಮೇಲೆ ಬೀಳುತ್ತೆ. ಅದು ಎಗುರ್ಕೊಂಡು ಅದರ ಬಳಿ ಬರುತ್ತೆ. ಹರಿ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಿಂಹದ ರಾಜ ಸಿಪಾಯಿಗಳನ್ನು ಕರೆದು ನಿನ್ನ ಸಾಯಿಸ್ಬಿಟ್ಟು ಕರ್ಕೊಂಡ್ಬರ ಕೇಳಿದ್ದಾರೆ. ನನ್ಗನ್ಸುತ್ತೆ ಈ ಸಲ ನಿನ್ನ ಖಂಡಿತ ಸಾಯಿಸ್ತಾರಂತ. ಮಿಂಕು ಪಕ್ಷಿಯ ಮಾತನ್ನು ಕೇಳಿ ನರಿ ತುಂಬಾನೇ ಭಯ ಪಡುತ್ತೆ. ತಕ್ಷಣ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಆದ್ರೆ ಅದಕ್ಕೆ ಎಲ್ ತಪ್ಸ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಅವಾಗ ಅದಕ್ಕೆ ಕಾಣಿಸುತ್ತೆ ತುಂಬಾ ಸೈನಿಕರು ಅದರ ಬಳಿ ನಡ್ಕೊಂಡ್ ಬರ್ತಿದಾರಂತ. ಹ್ಯಾರಿ ನರಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಳ್ಳೋದಕ್ಕಂತ ಜಾಗ ಹುಡುಕುತ್ತೆ. ಆದ್ರೆ ಅದಕ್ಕೆ ಜಾಗ ಸಿಕ್ಕಿಲ್ಲ. ಸಡನ್ ಆಗಿ ಅದಕ್ಕೆ ಒಂದು ನದಿ ಕಾಣಿಸುತ್ತೆ. ಅದು ಆ ನದಿಯೊಳಗಡೆ ತುಮುಕ್ಬಿಡುತ್ತೆ. ಬಿಲಿಯಂ ಸಿಂಹದ ಸಿಪಾಯಿಗಳು ಸ್ವಲ್ಪ ತಾದ್ಮೇಲೆ ಅಲ್ಲಿಂದ ಹೊರಟೋಗುತ್ತೆ. ಹ್ಯಾರಿ ನರಿ ನದಿಯಿಂದ ತಲೆ ಆಚೆ ತೆಗೆದು ನೋಡಿದಾಗ ಅಲ್ಲಿ ಯಾರು ಇರೋದಿಲ್ಲ. ಅವನು ಆ ನದಿಯಿಂದ ಆಚೆ ಬರೋಣ ಅನ್ಕೊಂಡಿರುವಾಗ ಸಡನ್ ಆಗಿ ಆ ನದಿಯಲ್ಲಿ ಬಂಗಾರ ಬಣ್ಣದ ಬೆಳಕು ಕಾಣಿಸುತ್ತೆ. ಆ ಬೆಳಕಿನಿಂದ ಒಂದು ದೇವತೆ ಆಚೆ ಬರ್ತಾಳೆ. ಒಂದು ಶಾಪದ ಕಾರಣದಿಂದ ತುಂಬಾ ವರ್ಷ ನಾನು ಈ ನದಿಯಲ್ಲೇ ಇದ್ದೆ. ನನಗೆ ಶಾಪ ವಿಮುಕ್ತಿ ಯಾವಾಗ ಸಿಗುತ್ತಂದ್ರೆ ಒಂದು ಕುತಂತ್ರ ಜಂತು ಕೈಯಲ್ಲಿ ಬಂಗಾರವನ್ನು ಇಟ್ಕೊಂಡು ಈ ನದಿಯೊಳಗಡೆ ಮುಳುಗುತ್ತೋ ಹಾಗೆ ನನಗೆ ಶಾಪ ವಿಮುಕ್ತಿ ಸಿಗುತ್ತೆ. ನನಗೆ ಶಾಪ ವಿಮುಕ್ತಿ ಆಗಿದೆ. ನಿನ್ನ ಒಂದು ಇಚ್ಛೆಯನ್ನು ಪೂರೈಕೆ ಮಾಡ್ತೀನಿ. ಹ್ಯಾರಿಸಿಯಾರ್ಗೆ ಯಾವಾಗ್ಲೂ ಈ ಕಾಡಿನ ರಾಜ ಆಗ್ಬೇಕು ಅಂತ ಆಸೆ. ಆದ್ರೆ ಅವನು ಗೊತ್ತಿದ್ದು ಕಾಡಿನ ರಾಜ ಸಿಂಹ ಮಾತ್ರನೇ ಆಗಕ್ಕಾಗುತ್ತಂತ. ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ. ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು. ನಾನು ಸಿಂಹದಂತೆ ಕಾಣಬೇಕು. ಸರಿ, ನ್ಯಾಪಕ ಇಟ್ಕೋ. ನಿನ್ನ ಶರೀರ ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ. ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ. ಅದನ್ನ ಮರೆತೋಗಿ ನಿಜವಾದ ಸಿಂಹದ ಜೊತೆ ಜಗಳ ಮಾಡಬೇಡ. ಒಂದ್ ವೇಳೆ ನಿಜವಾದ ಸಿಂಹದ ಕೈಯಲ್ಲಿ ನೀನು ಏಟು ತಿಂದ್ರೆ ನೀನು ಮತ್ತೆ ನರಿಯಾಗಿ ಬದಲಾಗ್ತೀಯ. ಅಂಗತ್ತೆ ಹೇಳಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ. ಹ್ಯಾರಿ ನರಿ ಒಂದು ಸಿಂಹವಾಗಿ ಬದಲಾಗ್ತಾನೆ. ಅವನು ನದಿಯಲ್ಲಿ ಹೋಗಿ ಅವನ ಮುಖ ನೋಡ್ತಾನೆ. ಅದು ಸಿಂಹದ ತರ ಇರೋದನ್ನ ನೋಡಿ ಅವನು ತುಂಬಾ ಸಂತೋಷ ಪಡ್ತಾನೆ. ಹ್ಯಾರಿ ನರಿ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಹಿಂಸೆ ಮಾಡಕ್ ಶುರು ಮಾಡ್ತಾನೆ. ಈಗ ಅವನ್ಗೆ ಏನ್ ಮಾಡ್ಬೇಕನ್ಸುತ್ತೋ ಅದನ್ ಮಾಡ್ತಿದ್ದ. ಯಾವಾಗ ಬೇಕಂದ್ರೆ ಅವಾಗ ಯಾವ ಜಂತುನಾದ್ರೂ ಸಾಯಿಸಿ ತಿಂತಿದ್ದ. ಕಾಡಿನ ರಾಜ ಆದ ಬಿಲಿಯಂ ಸಿಂಹಕ್ಕೆ ಗೊತ್ತಾಗುತ್ತೆ ಕಾಡಿಗೆ ಹೊಸ ಸಿಂಹ ಬಂದಿರೋ ವಿಷಯ, ಮತ್ತೆ ಅವನು ಕಾಡಿಗೆ ರಾಜ ಆಗ್ಬೇಕನ್ಕೋತಿದ್ದಾನೆ ಅಂತ ಗೊತ್ತಾಗುತ್ತೆ. ಬಿಲಿಯಂ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಹೀಗಂತಾನೆ, ನಾನಾ ಸಿಂಹವನ್ನು ಕೊಂದಾಕ್ತೀನಿ. ಅದು ನನ್ನ ಕಾಡಿನ ಪ್ರಾಣಿಗಳನ್ನ ಕೊಲ್ತಾ ಇದ್ಯಾ. ಹ್ಯಾರಿ ನರಿ ಸಿಂಹವಾಗಿ ಬದಲಾಗಿ ತುಂಬಾ ಗರ್ವದಿಂದ ಸುತ್ತಾಡ್ತಿತ್ತು. ಆಗ ಸಡನ್ ಆಗಿ ವಿಲಿಯಂ ಸಿಂಹ ಅದರ ಮುಂದೆ ಬರುತ್ತೆ. ಕೋಪದಿಂದ ಹೀಗನ್ನುತ್ತೆ, ಯಾರ್ ನೀನು? ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ? ನಿನಗೆ ಗೊತ್ತಿಲ್ವಾ ಇದು ನನ್ನ ಸಾಮ್ರಾಜ್ಯ ಅಂತ. ಆದ್ರೆ ಹ್ಯಾರಿ ನರಿ ಪಾಪ ಮರ್ತೋಗಿತ್ತು ದೇವತೆ ಏನ್ ಹೇಳಿದ್ಲು ಅಂತ. ಅದರ ಆತ್ಮ ನರಿಯಾಗಿ ಇರುತ್ತೆ. ಅದು ನಿಜವಾದ ಸಿಂಹದ ಜೊತೆ ಜಗಳ ಮಾಡಿದ್ರೆ ಅದು ನರಿಯಾಗಿ ಬದಲಾಗತ್ತೆ ಅಂತ. ಹ್ಯಾರಿ ನರಿ ತುಂಬಾ ಗರ್ವದಿಂದ ಹೀಗನ್ನುತ್ತೆ, ಈ ಕಾಡಿನ ರಾಜ ನಾನೇ. ಒಂದು ಹೋರಾಟ ಆಗೋಗ್ಲಿ, ಅದ್ರಲ್ಲೇ ಗೊತ್ತಾಗುತ್ತೆ. ಅದನ್ ಕೇಳಿದ ಬಿಲಿಯನ್ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಇಬ್ರು ಜಗಳ ಮಾಡೋದನ್ನ ಶುರು ಮಾಡ್ತಾರೆ. ಬಿಲಿಯಂ ಸಿಂಹ ತುಂಬಾ ಈಸಿಯಾಗಿ ನರಿಯನ್ನು ಎತ್ತಿ ಬಿಸಾಕ್ಬಿಡುತ್ತೆ. ಸ್ವಲ್ಪ ಸಮಯದಲ್ಲೇ ಹ್ಯಾರಿನ ಒಂದ್ ಗತಿ ಮಾಡಿಬಿಡುತ್ತೆ. ಆಗ ಹ್ಯಾರಿ ನರಿ ಕೆಳಗಡೆ ಬಿದ್ದಿದ ತಕ್ಷಣ ಅದರ ನಿಜ ರೂಪಕ್ಕೆ ಅದು ಬದಲಾಗ್ಬಿಡುತ್ತೆ. ಅವ್ರ ಇಬ್ಬರ ಜಗಳ ಮಿಂಕು ಪಕ್ಷಿ ಕೂಡ ನೋಡ್ತಾ ಇತ್ತು. ಹ್ಯಾರಿ ನರಿ ಸತ್ತೋದ್ಮೇಲೆ ಮಿಂಕು ಪಕ್ಷಿ ಅಲ್ಲಿಗೆ ಬಂದು ಹೀಗನ್ನುತ್ತೆ, ಇವನು ರಾಜ ಆಗ್ಬೇಕಂತ ಕೊನೆಗೆ ಪ್ರಾಣನೇ ಬಿಟ್ಬಿಟ್ಟ. ನಾನ್ ಹೇಳ್ದೆ ಕಾಡಿನ ರಾಜ ಸಿಂಹನೇ ಆಗಬಲ್ಲ ಅಂತ, ಆದ್ರೆ ಇವನು ಕೇಳಿಲ್ಲ. ಅವತ್ತಿಂದ ಕಾಡಿನ ಎಲ್ಲಾ ಜಂತುಗಳು ಹಿಂಸೆ ಇಲ್ಲದೆ ಸಂತೋಷವಾಗಿ ಜೀವಿಸ್ತಿದ್ರು.